ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಫ್ರೆಂಡ್ಸ್, ಮನಸ್ತಾಪ ಮುನಿಸು ಅನ್ನೋದು ಎಲ್ಲರ ಜೀವನದಲ್ಲೂ ಇದ್ದಿದೆ. ಒಬ್ಬರು ಇನ್ನೊಬ್ಬರ ಮೇಲೆ ಮುನಿಸ್ಕೊತಾರೆ, ಅದರಿಂದ ಮಾತಾಡೋದು ಬಿಟ್ಟಿರ್ತಾರೆ. ಕೆಲವೊಮ್ಮೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೂ ಕೂಡ ಇನ್ನೊಬ್ಬರ ಮೇಲೆ ಸಿಟ್ಟು ಮಾಡ್ಕೊಂಡಿರ್ತಾರೆ. ಕೊನೆಗೆ ಅದು ಸುಳ್ಳು ಎಂದು ಗೊತ್ತಾದಾಗ ಅವರ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದೆ, ಹೇಗಪ್ಪ ಅವರ ಜೊತೆ ಮಾತಾಡೋದು ಅಂತ ತಳವಳಿಸ್ತೀವಿ. ಮುನ್ಸ್ಕೊಂಡಾಗ ಅವರು ನಮ್ಮ ಎದುರಿಗೆ ಬಂದರೂ ಮಾತಾಡೋದಿಲ್ಲ, ಸುಮ್ಮನೆ ಇರ್ತೀವಿ. ಇದನ್ನು ನೋಡಿದ ಜನಗಳಿಗೆ ಗೊತ್ತಾಗುತ್ತೆ, ಪ್ರಶ್ನೆ ಮಾಡ್ತಾರೆ, ಯಾಕೆ, ಏನಾಯಿತು, ಇಬ್ಬರು ಚೆನ್ನಾಗೇ ಇದ್ರಿ, ಇವಾಗ ಮಾತಾಡ್ತೇ ಇಲ್ಲ, ಕಾರಣ ಏನು ಅಂತ ಕೇಳ್ತಾರೆ. ಪ್ರತಿಯೊಬ್ಬರಲ್ಲೂ ಮುನಿಸಿಕೊಳ್ಳೋದು, ಮಾತಾಡದೇ ಇರೋದು, ಮತ್ತೆ ಹೊಂದಾಣಿಕೆ ಆಗೋದು ಇದ್ದೇ ಇರುತ್ತೆ. ಆದರೆ ಇದು ಇತ್ತೀಚೆಗೆ ಜಾಸ್ತಿ ಕಂಡು ಬರ್ತಾ ಇರೋದು ಸಿನಿಮಾ ರಂಗದಲ್ಲಿ. ಪ್ರತಿಯೊಬ್ಬರ ಜೀವನದಲ್ಲಿ ಇದ್ದೇ ಇರುತ್ತೆ, ಆದರೆ ಸೆಲೆಬ್ರಿಟಿಗಳಾಗಿರೋದ್ರಿಂದ, ಮೀಡಿಯಾ ಮೂಲಕ ಇಲ್ಲ ಇನ್ನೊಂದ್ರಿಂದ ಗೊತ್ತಾಗುತ್ತೆ. ಎಕ್ಸಾಂಪಲ್, ಕಿಚ್ಚ ಸುದೀಪ್ ಹಾಗೂ ಡಿ ಬಾಸ್ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು, ಈಗ ಅವರ ನಡುವೆ ಮನಸ್ತಾಪ ಇರೋದ್ರಿಂದ ಮಾತನಾಡ್ತಿಲ್ಲ. ಹೀಗೆ ಕೆಲವೊಬ್ಬರ ಬಗ್ಗೆ ಸೆಲೆಬ್ರಿಟಿಗಳಾಗಿರೋದ್ರಿಂದ ಪ್ರಶ್ನೆ ಹುಟ್ಕೊಳ್ಳುತ್ತೆ, ಇದರಿಂದ ಫ್ಯಾನ್ಸ್ಗಳ ಮಧ್ಯೆ ಕೂಡ ವಾರ್ಗಳಾಗುತ್ತೆ. ಇವರು ಏನೋ ಅನ್ನೋದು, ಅವರೇನೋ ಅನ್ನೋದು, ಆದರೆ ಅವರಿಬ್ಬರ ಮಧ್ಯೆ ಏನಾಗಿರುತ್ತೆ ಅನ್ನೋದು ಅವರ ವೈಯಕ್ತಿಕ ವಿಷಯ, ಅದು ಖುದ್ದಾಗಿ ಅವರೇ ಸ್ಪಷ್ಟನೆ ನೀಡಬೇಕು. ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅನ್ನೋದು ಗೊತ್ತಾಗಿರಬೇಕು. ಹೌದು, ಅದು ಧ್ರುವ ಸರ್ಜಾ ಹಾಗೂ ಡಿ ಬಾಸ್ ಬಗ್ಗೆನೆ. ಧ್ರುವ ಸರ್ಜಾ ಅವರು ಹುಟ್ಟೊಬ್ಬದ ಸಂಭ್ರಮದಲ್ಲಿದ್ದಾರೆ. ನಮ್ಮ ಕಡೆಯಿಂದ ಕೂಡ ಅವರಿಗೆ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ತಾ ಈಗ ಮೇನ್ ಮ್ಯಾಟರ್ಗೆ ಬರೋಣ. ಇತ್ತೀಚೆಗಷ್ಟೇ ನಡೆದ ಕಾವೇರಿ ನಮ್ಮದು ಅನ್ನೋದು ಹೋರಾಟಕ್ಕೆ ಸಿನಿಮಾ ರಂಗದವರು ಕೂಡ ಬೆಂಬಲಿಸಿದ್ರು, ಹೋರಾಟದಲ್ಲಿ ಭಾಗಿಯಾಗಿದ್ರು. ಹಲವಾರು ನಟ ನಟಿಯರು, ಹಿರಿಯ ಕಲಾವಿದರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ರು. ಅದರಲ್ಲಿ ಡಿ ಬಾಸ್, ದರ್ಶನ್ ಹಾಗೂ ಧ್ರುವ ಸರ್ಜಾ ಕೂಡ ಒಬ್ರು. ಧ್ರುವ ಸರ್ಜಾ ಮತ್ತು ಡಿ ಬಾಸ್ ಹಲವಾರು ವೇದಿಕೆಗಳಲ್ಲಿ ಒಟ್ಟಿಗೆ ಭಾಗಿಯಾಗಿದ್ರು. ಧ್ರುವ ಸರ್ಜಾ ಮದುವೆಗೂ ಕೂಡ ಡಿ ಬಾಸ್ ಬಂದಿದ್ರು. ಆದರೆ ಕಾವೇರಿ ಹೋರಾಟದಲ್ಲಿ ನಡೆದಂತ ಒಂದು ಘಟನೆ ಎಲ್ಲರ ಮನಸ್ಸಲ್ಲೂ ಕೂಡ ಪ್ರಶ್ನೆ ಹುಟ್ಕೊಂಡಿದೆ, ಅದೇ ಧ್ರುವ ಸರ್ಜಾ ಡಿ ಬಾಸ್ ನಡುವೆ ಮಾತುಕತೆ ಇಲ್ಲ, ಏನೋ ಆಗಿದೆ ಅಂತ. ಈಗಾಗಲೇ ನೀವು ಕೂಡ ಹಲವಾರು ವಿಡಿಯೋದಲ್ಲಿ ಕೂಡ ನೋಡಿರ್ತೀರಾ, ಆದರೆ ಯಾಕೆ ಹೀಗೆ ಅನ್ನೋದರ ಬಗ್ಗೆ ಈ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿರಲಿಲ್ಲ. ಆದರೆ ಇವಾಗ ಅದಕ್ಕೆ ಧ್ರುವ ಸರ್ಜಾ ಅವರು ಸ್ಪಷ್ಟನೆ ನೀಡಿದ್ದಾರೆ. ಅವರು ಹೇಳಿರುವ ಮಾತುಗಳಿಂದ ಗೊತ್ತಾಗುತ್ತೆ ಇವರಿಬ್ಬರ ನಡುವೆ ಏನೋ ಆಗಿದೆ, ನಿಜವಾಗಿಯೂ ಮುನಿಸು ಇದೆ ಅಂತ. ಇನ್ನು ಮೀಡಿಯಾದವರ ಪ್ರಶ್ನೆಗೆ ಉತ್ತರ ನೀಡಿರುವ ಧ್ರುವ ಸರ್ಜಾ ಅವರು, ದರ್ಶನ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರು ನಮ್ಮ ಸೀನಿಯರ್ ಆ್ಯಕ್ಟರು, ಆ್ಯಂಡ್ ಆಲ್ಸೋ ಅವ್ರಿಗೆ ನಾವು ಯಾವತ್ತೂ ಮರ್ಯಾದೆ ಕೊಟ್ಟೇ ಕೊಡ್ತೀವಿ, ಬರೀ ಅವರ ಪ್ರೆಸೆನ್ಸಲ್ಲಿ ಕೊಡೋದಲ್ಲ, ಅವ್ರು ಇಲ್ಲದೆ ಇರಬೇಕಾದ್ರೆ ಅಂದರೆ ಅವ್ರ ಆ್ಯಬ್ಸೆನ್ಸಲ್ಲೂ ನಾವು ಅಷ್ಟೇ ಮರ್ಯಾದೆ ಕೊಡ್ತೀವಿ, ಅದರಲ್ಲಿ ಡೌಟೇ ಇಲ್ಲ. ಆದರೆ ನನಗೆ ಒಂದು ಎರಡು ಮೂರು ಕ್ವೆಶ್ಚನ್ ಕೇಳಬೇಕು ಅಂತಿದೆ ಅವ್ರಿಗೆ, ಅದನ್ನು ಕೇಳಿದಾಗ ನನಗೊಂಚೂರು ಕ್ಲಿಯರ್ ಅನ್ನೋದಾಗತ್ತೆ ಮನಸ್ಸಿಗೆ. ದರ್ಶನ್ ಸರ್ ಅವರು, ಸೀನಿಯರ್ ಆ್ಯಕ್ಟರ್, ಅವರಿಗೆ ಗೌರವ ಮರ್ಯಾದೆ ಕೊಟ್ಟೇ ಕೊಡ್ತೀವಿ, ಆದರೆ ಕೆಲವೊಂದು ಪ್ರಶ್ನೆಗಳನ್ನು ದರ್ಶನ್ ಸರ್ ಅವರಿಗೆ ಕೇಳಬೇಕು, ಆವಾಗ ಕ್ಲಿಯರ್ ಆಗೋದು ಅಂತ ಹೇಳಿದರು. ಇನ್ನು ಅದನ್ನು ಕ್ಲಿಯರ್ ಮಾಡಿಕೊಳ್ಳದೆ ಮನಸ್ಸಲ್ಲಿ ಒಂದು ಹೊರಗಡೆ ಒಂದು ಆ ಥರ ನಾಟಕ ಆಡೋದು ನನಗೆ ಯಾಕೋ ಸರಿ ಇಲ್ಲ ಅನ್ನಿಸ್ತು ಅಂತ ಹೇಳಿದರು. ಆದರೆ ಧ್ರುವ ಸರ್ಜಾ ಹೇಳಿರೋ ಮಾತಲ್ಲಿ ಇನ್ನೊಂದು ಮಾತನ್ನು ಗಮನ ಹರಿಸಲೇಬೇಕು. ಸಾಕಷ್ಟು ಜನ ಫೇಕ್ ಅಕೌಂಟ್ಸನ್ನು ನನ್ನ ಹೆಸರಲ್ಲಿ ಕ್ರಿಯೇಟ್ ಮಾಡಿಕೊಂಡು ಮೆಸೇಜ್ ಮಾಡ್ತಿದ್ದಾರೆ. ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗಬೇಡಿ, ಮಾಡೇ ಮಾಡ್ತೀನಿ ಅಂತಂದರೆ ಮಾಡಿ, ಆದರೆ ತಗ್ಲಾಕೋಬೇಡಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಇದರಿಂದ ಕೂಡ ಒಂದು ಕಡೆ ಎಲ್ಲೋ ಈ ಫೇಕ್ ಅಕೌಂಟ್ ಮೆಸೇಜ್ಗಳು ಕೂಡ ಇವರಿಬ್ಬರ ನಡುವಿನ ಅಂತರಕ್ಕೆ ಕಾರಣ ಅಂತ ಕೂಡ ಅನಿಸುತ್ತೆ. ಆದರೆ ಧ್ರುವ ಸರ್ಜಾ ಅವರು ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ ಮೇಲೆ ಕ್ಲಿಯರ್ ಆಗೋದು ಅಂತ ಹೇಳಿದ್ದಾರೆ. ಏನೇ ಆಗಲಿ, ಇವರಿಬ್ಬರ ನಡುವಿನ ಅಂತರ ಆದಷ್ಟು ಬೇಗ ಒಂದುಗೂಡಲಿ. ಯಾರಾದರೂ ತಿಳಿದೋ ತಿಳಿದೇನೋ ಇವರಿಬ್ಬರ ನಡುವೆ ತಂದಿಕ್ಕುವ ಕೆಲಸ ಮಾಡ್ತಿದ್ರೆ ಹಾಗೆ ಮಾಡಬೇಡಿ ಅಂತ ನಾವು ಕೂಡ ಕೇಳ್ಕೊತೀವಿ. ಇನ್ನು ಇದಿಷ್ಟು ಇವತ್ತಿನ ವಿಷಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಸುದ್ದಿ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಫೇಸ್ಬುಕ್ ಚಾನಲನ್ನು ಕೂಡ ಫಾಲೋ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.